ಹಸೆಬೇಣ್ಣೆ ಖುಷಿಲೆ ಉಂಡು ಕುಸ್ತಿಗೆ ಹೋಗಾರ ಸಂಗೈ ಸ್ವಾಮಿ. ರಸ್ತೆ ಮಾರ್ಗ ಸುಸ್ತಿ ನಡಿಗೆ ಭಕ್ತಿಲಿಂದ ಬಸವಣ್ಣ ಹೋಗಾರ ಸಂಗೈ ಸ್ವಾಮಿ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಗುಡಿ ಮುಂದೆ ಕಟ್ಟಿರೋದು ತರ ತರದ ತೋರಣ. ನಾ ಹೆಸರು ಹೇಳ್ತೇನ್ರಿ, ಆರತಿ ಹಿಡಿದ ಕಾರಣ. ಊರ ಹೊರಗೆ ಇರೋದು ಕರೆಮ್ಮನ ಗುಡಿ, ಅಕ್ಕಿಗೆ ಒಪ್ಪೋದು ಕ್ಯಾದಿಗೆ ಹೊಡಿ, ನಮಗೆ ಒಪ್ಪೋದು ಜರ್ರ ಮಡಿ, ನಮ್ಮ ರಾಯರ ಚುಟಿಗೊಪ್ಪೋದು ಕನ್ನಡ ನುಡಿ. ನಂದನವನದಲ್ಲಿ ಕೋಗಿಲ ಕೂಗಿತು ಅವ್ವ ಎಂದು, ಗದ್ಗೈನಾರ ನನ್ನ ಕರು ಚಿನ್ನಾಬ ಎಂದು. ನೀರಿನಲ್ಲಿ ಕಾಣುವುದು ನೆರಳು, ನಾರಿಯರು ಹಾಕುವುದು ಹೆರಳು, ಗದ್ಗೈ ಸ್ವಾಮಿಯರ ಪಾದ ನಮಗೆ ವಜ್ರದ ಹರಳು. ಸತಿಪತಿ ಎಂಬುದು ಸಮರ್ಥೊಳಗಿನ ಹಡಗದ ಗಾಲಿ, ಗದ್ಗೈನಾರ ಹೆಸರು ಹೇಳ್ತೇನ್ರಿ ಚನ್ಮಲ್ಲಯ್ಯನ ಬಾಲಿ. ರಾಮ ಲಕ್ಷ್ಮಣವರು ವನವಾಸಕ್ಕೆ ಹೋಗುವಾಗ ಸೀತೆ ಹಾಕಿವಳು ಕಣ್ಣೀರು, ಅವರಿಗೆ ಹಾಕಿವನು ಪನ್ನೀರು. ರಾಮ ಲಕ್ಷ್ಮಣವರು ವನವಾಸಕ್ಕೆ ಹೋಗುವ ಸೀತೆ ಮಾಡಿವಳು ಚಡಪಡಿಕೆ, ಅವರ ಕೈಯಲ್ಲಿ ಕೊಡಿವನು ಎಲಿಯಡಿಕೆ. ರಾಮ ಲಕ್ಷ್ಮಣವರು ವನವಾಸಕ್ಕೆ ಹೋಗುವಾಗ ಸೀತೆ ಪತ್ರ ಬರೆದಳು ಬಂಗಾರದ ಮಸಿ. ನಾ ಹೆಸರು ಹೇಳ್ತೇನ್ರಿ ಚನ್ನಮ್ಮನ ಸೊಸಿ. 1486,98,00,000 ಗಳಂಕರನ್ನು ಉಣಿಸಿಕೊಂಡು ದಾನ ಸೂರನಿಸಿಕೊಂಡು ಆಯ್ಕೆಯಾಗಿ ಕೂಡಲ ಸಂಗಮಕ್ಕೆ ಹೋದಂಥ ಹರಿ ಚನ್ನಬಸವಣ್ಣವರ ಮೇಲು, ಹರಿ ಭಜನೆಯನ್ನು ಮಾಡಿ ಕೈಲಾಸಕ್ಕೆ ಹೋದಂಥ ಸತ್ಕಾರಂಬರು ಮೇಲು, ದುಹಪಾರ್ವತದಲ್ಲಿ ಧರ್ಮ ವಹಿಸಿಕೊಂಡ ದ್ರೌಪದಿಯರ ಮೇಲು, ಯಮನ ಕೈಯಲ್ಲಿ ಸತ್ಯಗಂಡನ ಪ್ರಾಣ ತಿರುಗಿ ಪಡೆದಂಥ ಸತ್ಯ ಸಾವಿತ್ರಿಯ ಮೇಲು, ದೇಶದ ಹಿತಕ್ಕಾಗಿ ಶರೀರವನ್ನು ನಾಶ ಮಾಡಿಕೊಂಡಂಥ ಮಹಾತ್ಮ ಗಾಂಧಿಯವರ ಮೇಲು, ಭೂಮಿಯ ಭಾರವನ್ನು ತನ್ನ ಹೆಗಲ ಮೇಲೆ ಹೊತ್ತಿಕೊಂಡು ಮಾನವ ಜನ್ಮಕ್ಕೆ ದುಡಿದ ಅನ್ನ ಹಾಕು ಉಡುಗಿ ಚೆನ್ನ ಬಸವೇಶ್ವರ ಮೇಲು, ಜಗಜ್ಜನನಿಯಾದ ಶಕ್ತಿಯು ತನ್ನ ಪತಿವ್ರತ ಧರ್ಮವನ್ನು ಕಾಪಾಡಿಕೊಳ್ಳಕ್ಕಾಗಿ ಮಹಿಷಾಸುರನ ಕೊಲೆಯ ಮಾಡಿದ ಜಗಜ್ಜನನಿಯ ಮೇಲು, ಜಗಜ್ಜನನಿಯಾದ ಶಕ್ತಿಯು ತನ್ನ ಪತಿವ್ರತ ಧರ್ಮವನ್ನು ಕಾಪಾಡಿಕೊಳ್ಳಕ್ಕಾಗಿ ಗಜಾಸುರನ ಕೊಲೆಯ ಮಾಡಿದ ಪಾರ್ವತಿಯ ಮೇಲು, ಲಕ್ಷ್ಮೀ ಸರಸ್ವತಿ ಪಾರ್ವತಿಗಿಂತಲೂ ತನ್ನ ಪತಿವ್ರತ ಧರ್ಮವನ್ನು ಮೇಲಾಗಿ ತೋರಿಸುವುದಕ್ಕಾಗಿ ವಿಷ್ಣು ಬ್ರಹ್ಮ ಮಹೇಶ್ವರ ಶಿಶುವಿನ ಮಾಡಿ ಬಟ್ಟೆಯಿಂದ ಊಟಕ್ಕೆ ಹಾಕಿದ ಅನಸುವೆ ಮೇಲು, ಸತಿಯಾದ ಚಿನ್ನಮ್ಮನ ಮುಕ್ತಿಗೆ ಪತಿಯಾದ ಗದಗೈನರ ಪಾದಗಳ ಮೇಲು. ಖುಷಿದೇವಾವ್ನ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಖುಷಿ ಮತ್ತೊಂದಷ್ಟು ಜನಪದ ಹಾಡುಗಳನ್ನು ಕಲೆ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಮನಸೂರಿನ ಮೊನ್ನೆ ಭೇಟಿಯಾದಂಥ ತಾಯಂದ್ರ ಕಡೆ ಬಂದಿದ್ದೀನಿ. ಯಾರಿಗೆಲ್ಲ ಜನಪದ ಹಾಡುಗಳನ್ನು ಹಾಡಬೇಕು ಕಲಿಬೇಕು ಅನ್ನೋವಂಥ ಆಸೆ ಇದ್ದವರಿಗೆ ಅದೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ಒಂದು ಭಾವನೆ ಇಟ್ಟುಕೊಂಡು ನಾವು ಇವತ್ತು ಮತ್ತೊಂದಷ್ಟು ಹಾಡುಗಳನ್ನು ಹಾಡಿಸ್ಬೇಕಂತ ಹೇಳಿ ಬಂದಿದ್ದೀವಿ. ಇತ್ತೀಚಿನ ದಿನಮಾನಗಳಲ್ಲಿ ಜನಪದ ಹಾಡುಗಳು ಅಂತಂದ್ರೆ ಅವನ್ನ ಕೀಳಿರಿಮೆಯಿಂದ ನೋಡುವಂತಹ ಪರಿಸ್ಥಿತಿ ಉಂಟಾಗೈತಿ. ಹಿಂಗಾಗಿ ಈ ನಮ್ಮನ್ರೆಲ್ಲ ಹೋದ್ರೆ ಅವ್ರ ಧ್ವನಿಗಳು ಹೋಗ್ಬಾರ್ದು ಅನ್ನೋ ಒಂದು ಕಾರಣದಿಂದ ಅವ್ರ ಧ್ವನಿಗಳು ಉಳಿಬೇಕು, ಹಾಡುಗಳನ್ನು ಮುಂದಿನ ಪೀಳಿಗೆಗಳಿಗೆ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಹಾಡುಗಳನ್ನ ಹಾಡಿಸ್ತಾ ಇರೋದು. ಯಾರಿಗಾದ್ರೂ ಹಾಡು ಇಷ್ಟ ಆತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ, ಯಾರಿಗಾದ್ರೂ ಮದುವೆ ಸಂದರ್ಭ ಇರ್ಬೋದು ಅಥವಾ ಯಾರ ಮನೆಯಲ್ಲಾದ್ರೂ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅಂತಂದ್ರೆ ಹಾಡು ಹಾಡಿಸ್ಬೇಕಪ್ಪ ಅಂತಂದ್ರೆ ಈ ತಾಯಿಯನ್ನು ನಾವು ನೀವು ಸಂಪರ್ಕಿಸ್ಬೋದು. ಅವರು ನಿಮ್ಮ ಮನೆಗೆ ಬಂದು ಸಾಕಷ್ಟು ಹಾಡುಗಳನ್ನು ಹಾಡ್ತಾರ, ಹಾಗೆ ಜನಪದಿಗರನ್ನ ಒಂದು ಸ್ವಲ್ಪ ಪ್ರೋತ್ಸಾಹಿಸಿದಾಗ ಆಗ್ತದೆ ಅಂತ ಹೇಳಿ ನಮ್ಮೆಲ್ಲರ ಉದ್ದೇಶ.